ಕಾಂಪೌಂಡ್ ಹಾಕೊಂತ ಇದೆ ಇವಾಗ ಪಕ್ಕದ ಮನೆ ವೆಂಕಟೇಶ್ ಅಂತ ಹೇಳ್ಬಿಟ್ಟು ಕಾಂಪೌಂಡ್ ಹಾಕ್ಬಾರ್ದು ಅಂತ ಹೊಡೆದು ಮಾಂಗಲ್ಸಲ್ಲಿ ಕಿತ್ಕೊಂಡು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ನಾವೇ ಪೊಲೀಸ್ ಸ್ಟೇಷನ್ ನಮ್ಗೆ ನ್ಯಾಯ ಸಿಕ್ಕಿಲ್ಲ. ಅವ್ರೇನು ಮಾಡಿದ್ರು, ತಗೊಂಬಂದು ತಹಸೀಲ್ದಾರ್ಗೆ ಹೇಳಿದ್ರು. ತಹಸೀಲ್ದಾರ್ ಏನು ಮಾಡಿದ್ರು, ಬಾಂಡ್ ಪೇಪರ್ಗೆ ಬರ್ಸ್ಕೊಬಿಟ್ಟು ಎಲ್ಲರೂ ಅರೆಸ್ಟ್ ಮಾಡಿಬಿಡ್ತೀವಿ, ನೀವೇನೇ ಕೆಲಸ ಮಾಡಿದ್ರೆ ಅಂತ. ನಾನು ಕೆಲಸ ಮಾಡೋದಕ್ಕೆ ನಾನೇನು ಕೊಲೆ ಮಾಡಿದ್ದೀನಿ, ಇಲ್ಲ ಕಳ್ತನ ಮಾಡಿದ್ದೀನಿ ಸರ್, ನನ್ನ ಕೆಲಸ ನಿಲ್ಸೋಕ್ಕೆ ಇಷ್ಟೇ ಆಗಿದ್ದು. ಇವಾಗ ಹೇಳ್ತಾ ಇದ್ರೆ ಬರ್ತೀನಿ ಬರ್ತೀನಿ ಬರ್ತೀನಿ, ಈ 2 ತಿಂಗಳಾಗಿದೆ ಇವಾಗ ಬಂದಿಲ್ಲ ಯಾರು. ಜಮೀನ್ ಕಾಂಪೌಂಡ್ ಸರ್ ಅದು ಚಕ್ಕುರ ಅಂತ ಹೇಳ್ಬಿಟ್ಟು ನಮ್ದು 10 ಅಕ್ಟೋಬರ್ 19. ಇವ್ರೇನು ಹೇಳ್ತಾರೆ ತಹಸೀಲ್ದಾರ್? ಈಗ ತಹಸೀಲ್ದಾರ್ ಏನು ಹೇಳ್ತಾರೆ, 4ನೇ ತಾರೀಕು ಬಂದು ಪಕ್ಕ ನಾವು ಕೆಲಸ ಮುಗಿಸ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. 2 ತಿಂಗಳಿಂದ ಮುಗಿಸ್ಕೊಡಿಲ್ಲ ಸರ್ ಕೆಲಸ, ನಾವು ನಾಳೆ ಬರ್ತೀವಿ, ಈಗ ನಾಳೆ ಬರ್ತೀವಿ ಇದೇ ಹೇಳ್ಕೊಂಡು ಕಾಲ ಕಳ್ಕೊಂಡ್ಬಂದ್ರು ನನಗೆ. ಇವಾಗ ತಾಯಿ ನನಗೆ ಸತ್ತ, ನಾನಂತೂ ಮನೆಗೆ ಹೋಗಲ್ಲ ಅಂದ್ಬಿಟ್ಟು ಇವತ್ತು ನಿಮ್ಮ ಮುಂದೆನೂ 4ನೇ ತಾರೀಕು ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಬಂದಿಲ್ಲ ಅಂದರೆ ಸರ್, ಬೆಳಗ್ಗೆ ಬಂದಿಲ್ಲ ನಾನು ಸುಸೈಡ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಮಕ್ಕಳಿಗೆ ನಾನು ಇಲ್ಲ ಇಲ್ಲೇ ಬಂದು ಸಾಯ್ತೀನಿ. ನ್ಯಾಯ ಕೊಡ್ತಾ ಇಲ್ಲ ಸರ್ ಈ ತಹಸೀಲ್ದಾರ್ ನನಗೆ, 2 ತಿಂಗಳಿಂದ ನ್ಯಾಯ ಕೊಟ್ಟಿಲ್ಲ. ಬಂದರೆ ಅರೆಸ್ಟ್ ಮಾಡ್ಕೊತೀನಿ, ಅರೆಸ್ಟ್ ಮಾಡ್ಕೊತೀನಿ ಇದೇ ಹೇಳ್ತಾ ಇದ್ದಾರೆ ನನಗೆ. ಇವತ್ತು ನಮ್ಮ ಮನೇಲಿ ಹೇಳಿದ್ರೆ ನಾನೇ ಬಂದಿರೋದು ಬೈಲ್ ತಗೊಂಡದ್ದು ಹೇಳಿದ್ರೆ ಅದಾಗಲಿ ಅಂತ ಹೇಳ್ಬಿಟ್ಟು ನನ್ನನ್ನು ಅರೆಸ್ಟ್ ಮಾಡಿಸ್ಬಿಡ್ತಾರಂತ ತಹಸೀಲ್ದಾರ್. ಅವಾಗಲೇನೋ ದುಡ್ಡು ಹೇಳ್ತಾ ಇದ್ರೆ ಖರ್ಚು ಮಾಡಿರೋದಣ್ಣ ನಾನು 25,000 ಒಂದು ಸೈಟ್ ತಗೊಳಕ್ಕೆ ಗಲಾಟೆ ಮಾಡ್ತಾ ಇದ್ದಾನಲ್ಲ, ಒಂದು ಸೈಟ್ ನಾನು ಕೊಡಿಸಾಗ 25,000 ಕಮಿಷನ್ ಕೊಟ್ಟಿದ್ದೀನಿ. 7 ಸೈಟ್ಗೆ 1 ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ ಕಮಿಷನ್ ನಮಗೆ. ಇವತ್ತು ಅವನೇ ನನ್ನ ಮೇಲೆ ಗಲಾಟೆ ಮಾಡ್ತಾರೆ ನಮ್ಮ ಊರಲ್ಲಿ. 1 ಲಕ್ಷ ಕೊಟ್ಟಿದ್ದೀನಿ ನನಗೆ ಕಮಿಷನ್ ಮಾತ್ರ. 4ನೇ ತಾರೀಕು ಬಂದು ಸರ್ವೆ ಮಾಡಿಬಿಟ್ಟು ನಿಮ್ದು ಏನೈತೆ ಗುರುತಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ ಬುಧವಾರ. ನಿಮ್ಮ ಹೆಸರು? 15ನೇ ತಾರೀಕು. ಯಾವ ತಿಂಗಳು? ಮೊನ್ನೆ ತಿಂಗಳು 15ನೇ ತಾರೀಕು ಗಲಾಟೆ ಆಗಿದ್ದರು.